ನಾಯಕರು ಹೇಳಿಕೆಗಳು ಕೇಳಿಬರ್ತಾರೆ. ಸರ್ಕಾರ ಏನು ಬೀಳಲಿಕ್ಕಿಲ್ಲ, ಯಾಕೆ ಸಿದ್ದರಾಮಯ್ಯವರು ಗಟ್ಟಿಯಾಗಿ ಅವ್ರು 5 ವರ್ಷ ಮುಖ್ಯಮಂತ್ರಿಯಾಗಿ ಇರೋದ್ರಿಂದ ಸರ್ಕಾರ ಏನು ಬೀಳುವ ಲಕ್ಷಣ ನಮ್ಗೇನು ಕಾಣ್ತಾ ಇಲ್ಲ. ಮಹಾರಾಷ್ಟ್ರ ಮಾದರಿಯಲ್ಲಿ ಬೀಳುತ್ತೆ ಸತೀಶ್. ಮಳೆ ಬೀಳ್ಬೋದ್ರೆ ಸರ್ಕಾರ ಏನು ಬೀಳುವ ಕಾಣ್ತಾ ಇಲ್ಲ. ಮಳೆ ಬೇಕಾದ್ರೆ ಬೀಳ್ಬೋದು, ಯಾಕೆ ಜೂನ್ ಸ್ಟಾರ್ಟ್ ಆಯ್ತಲ್ಲ. ಹೇಗೆ ಆ ಥರ ಏನಿಲ್ಲ, ಇಲ್ಲ ಅವ್ರು ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಸಿದ್ದರಾಮಯ್ಯ ಸತೀಶ್ ಭಾಳ ಒಳ್ಳೆ ಸಂಬಂಧ ಇದೆ, ಯಾರು ಅದನ್ನ ಇದನ್ನ ಮಾಡ್ಲಿಕ್ಕೆ ಹಂಗೆ ತರ ತಾಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷ ಇರೋರನ್ನ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋರಲ್ಲಿ ತಾವು ಒಬ್ರು ಅನ್ನಂಗೆ ಆಗ್ಲಿ. ಅದು ಖರ್ಗೆ ಅವ್ರು ಆಗ್ಲಿ ಯಾರು ಬೇಕಾದ್ರೂ ಆಗ್ಲಿ, ಈಗ ಎನ್ಡಿಎ ಇಂಡಿಯಾ ಒಕ್ಕೂಟ ಬಹಳಷ್ಟು ಪ್ರಧಾನಿ ಇದು ಚರ್ಚೆ ಆಗ್ತಾ ಇದೆ, ಸರ್ಕಸ್ ನಡೀತಾ ಇದೆ. ಆದ್ರೆ ದೇವ್ ನೋಡಿ, ಅವರು ಪಾಪ ಎಷ್ಟು 40-50 ವರ್ಷ ರಾಜಕೀಯ ಮಾಡ್ಕೊಂಡು ಬಂದ್ರು, ಅವ್ರದ್ದು ನಸೀಬ್ದಲ್ಲಿ ಬರ್ದಿದ್ರೆ ಆಗ್ಬೋದು. ಅದ್ ನೋಡ್ಬೇಕ್ರ ಮುಂದೆ ಅವ್ರ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಮುಂದಿನ ದಿನ ಸೀನಿಯರ್ ಅಂತ ಬರ್ಬೋದು. ಈಗೇನು ಕೊಡ್ತಾರೋ ಗೊತ್ತಿಲ್ಲ, ಬಟ್ ಮುಂದೆ ಬರ್ಬೋದು. ಯಾಕಂದ್ರೆ ಅವರು ಸೀನಿಯರ್ ಇರೋದಂದ್ರೆ, ಯಾಕಂದ್ರೆ ನಮ್ಮ ಈ ರಾಜ್ಯದಲ್ಲಿ ಸ್ವಲ್ಪ ಪ್ರಭಾವ ಇರೋದ್ರಿಂದ ಮುಂದೆ ಕೊಡ್ಬೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಅವರು DCM ಆಗ್ಬೇಕು ಅನ್ನುವಂಥದ್ದು ಈ ಭಾಗದ MLAಗಳು ಆಗ್ಬೋದು. ಸೀನಿಯಾರಿಟಿ ಮ್ಯಾಗ ಹಂತ ಹಂತವಾಗಿ ಕೊಡ್ತಾರೆ. ಈ PWD ಮಿನಿಸ್ಟರ್ ಆಗೋದ್ರಿಂದ ರಾಜ್ಯದ ಎಲ್ಲ ರಸ್ತೆಗಳು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಅದೇ ಥರ ಆಗ್ಬೋದು. ನೀವು ಕ್ಲೈಮ್ ಮಾಡ್ತೀವಿ ಏನಂದ್ರೆ DCM ಆಗಲಿಲ್ಲ, ಮತ್ತೆ ಆದ್ರೆ ಮತ್ತೆ ಯಾರು ಬೇಡ ಅಂತ ಸಪೋರ್ಟ್ ಮಾಡಿದ್ವಿ. ಇಲ್ಲಿ ಜಗದೀಶ್ ಶೆಟ್ಟರ್ ಸಪೋರ್ಟ್ ಮಾಡಿದ್ವಿ, 2 ಸೀಟ್ ಗೆದ್ದವನ ಭಾಳ ಒಂದು ಸಂತೋಷ ಆಗಿದೆ. ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಸಹೋದರರು ಬಲಿಷ್ಠ ಅನ್ನುವಂಥದ್ದು ಪ್ರೂವ್ ಆಯ್ತಾ? ಇಲ್ಲ ನೋಡಿ, ಜನರ ಆಶೀರ್ವಾದ ಇರತಕ್ಕ ಜಾರಕಿಹೊಳಿ ಬಲಿಷ್ಠವಾಗೇ ಇರ್ತೀವಿ ನಾವು. ಜನರ ಆಶೀರ್ವಾದ ಅಂದ್ರೆ ನಾವು ಇಷ್ಟು ಮೇಲಕ್ಕೆ ಬೆಳೆದು ಇದೇ ಥರ ನಾವು ಜನರ ಜೊತೆ ಸಂಪರ್ಕ ಇರ್ತೀವಿ. ಜನರ ಆಶೀರ್ವಾದ, ದೇವರ ಆಶೀರ್ವಾದ ತಕ್ಕ ನಮ್ಮ ಜಾರಕಿಹೊಳಿ ಬಲಿಷ್ಠವಾಗೇ ಇದ್ದಾರೆ. ಚಿಕ್ಕೋಡಿಯಲ್ಲಿ ಕೆಲವೊಂದಿಷ್ಟು ಸೋಲಿಸ್ಬೇಕನ್ನುವಂತಹ ತಂತ್ರಗಾರಿಕೆಗಳನ್ನು ಮಾಡಿದರು ಪಕ್ಷದಲ್ಲಿ ಇದ್ದುಕೊಂಡು. ಅದೆಲ್ಲ ರಾಜಕಾರಣ ಇರೋದೆ ಸರ್, ಅದು ನಮ್ಗೆ ಜನ ಬೆಂಬಲ ಇದೆಲ್ಲ, ಅದಕ್ಕಾಗಿ ಜನ ಮತ ಆಗ್ತಾರೆ ನಮ್ಗೆ ಗೊತ್ತಾಯ್ತು. ಅದಕ್ಕಾಗಿ ಪ್ರಿಯಾಂಕಾ ಅವರು 1 ಲಕ್ಷ ಮತ ಅಂತ ಗೆದ್ದಿದ್ದಾರೆ. ಕಾಂಗ್ರೆಸ್ ಶಾಸಕರಿದ್ರು ಕೂಡ ಅಲ್ಲಿ ಮೈನಸ್ ಆಗಿರ್ಬೋದು. ಇಲ್ಲ ಅಲ್ಲಿ ನೋಡ್ತಾರ ಮಂತ್ರಿ ಅವ್ರು ನೋಡ್ರಿ, ಯಾಕೆ ಮೈನಸ್ ಆಗಿದೆ, ಅವ್ರು ಏನು ಕಾರ್ಯಕರ್ತದ ಏನು ಸಂಪರ್ಕ ಏನಾಯ್ತು ನೋಡು, ಅವ್ರು ನೋಡ್ತಾರೆ, ವಿಚಾರ ಮಾಡ್ತಾರ ಮುಂದೆ ಮುಂದಿನ ದಿನದಲ್ಲಿ. ಅತ್ನಿ ಯಾಕೆ ಅಲ್ಲಿ 20,000 ಲೀಡ್ ಆಗಬೇಕಾಯ್ತಲ್ಲ, ಯಾಕೆ ಹಿಂಗೆ? ಯಾಕೆ ಕಳೆದ ಬಾರಿ ಅವ್ರು 75,000 ಲೀಡ್ ಆಗಿದ್ರು, ಸ್ವಲ್ಪ ಏನೋ ಇದು MP ಎಲೆಕ್ಷನ್ ಒಂದು 25 ಲೀಡ್ ಆಗ್ಬೋದು, ಅದು ಆಗಿಲ್ಲ. ಅದು ಯಾರನ್ನ ಏನು ಕಾರಣ ಮುಂದಿನ ದಿನ ಅವ್ರ ನೋಡ್ರಿ, ಅವ್ರಿಗೆ ಅಂಥವ್ರು ಜನ ಗಂಟು ಬಿದ್ದಿದ್ರು ಇಲ್ಲಿ ಗೋಕಾಕದಲ್ಲಿ. ಮತ್ತು ಅವ್ರು ಪಾಪ ಹೇಳಿದಾಗ ಮತ್ತು ಅವ್ರು ಹೇಳಿರಬೇಕು, ಅದೇನು ಆ ಥರ ಆಗೋದಿಲ್ಲ. ಯಾಕೆ ಇಲೆಕ್ಷನ್ದಾಗ ಒಂದು ಬರ್ತಾರೆ ಅವ್ರು, ನಮ್ಮ ವಿರುದ್ಧ ಒಂದು ಟೀಮ್ ಇದೆ, ಅವ್ರು ಬರ್ತಾರೋ ಬಂದು ಮತ್ತೆ ಹೇಳಿ ಹೋಗಿಬಿಡ್ತಾರ ಅವ್ರು. ಮತ್ತು ಅವ್ರದ್ದು ಪೆನ್ ಅವ್ರದ್ದು ಹಾಳಿ ಬರೆದು ಕೊಡೋರು ಅವ್ರ ಲಾಸ್ಟ್ ದಿನ ಗೋಕಾಕದಲ್ಲಿ ವಾಸ್ತವ್ಯ ಹೂಡಿ ಪ್ರಚಾರ ವಿಚಾರ ಮಾಡಿದ್ರು, ಏನು ವರ್ಕೌಟ್ ಆಗಲಿಲ್ಲ. ಇಲ್ಲ ಗೋಕಾಕು ಅರ್ಭಾವಿನೇತಿ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅತ್ತು ಮತ್ತು ಪಕ್ಷಿಕ ಅವ್ರಿಗೆ ಜನ ಬೆಂಬಲ ಮೊದಲಿಂದ ಇದೆ. ಅದೇನು ಚೇಂಜಸ್ ಆಗೋದಿಲ್ಲ, 4 ದಿನ ಇರಲಿ ಯಾರು 2 ದಿನ ಇದ್ರೂ ಜನ